ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮನೆಗೆ ನಮ್ ಚಿಕ್ಕಮ್ಮ ಬಂದಿದ್ದಾರೆ. ನಮ್ ಚಿಕ್ಕಮ್ಮ ಬಂದಿರೋದು ಏನೋ ಸ್ಪೆಷಲ್ ಅನ್ಸ್ತಿದೆ. ನನಗೆ ದೀಪಾವಳಿ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಪಟಾಕಿ ಎಲ್ಲ ಹೊಡಿಯಕ್ಕೆ ಅಷ್ಟೊಂದ್ ಇಷ್ಟ ಆಗಲ್ಲ, ಮನೇಲೆಲ್ಲ ದೀಪಗಳೆಲ್ಲ ಹಚ್ಚಿ ಆತರ ಸೆಲೆಬ್ರೇಟ್ ಮಾಡಕ್ ತುಂಬಾ ಇಷ್ಟ ಆಗದೆ. ಇವನು ನನ್ನ ಪುಟ್ಟ ತಮ್ಮ ಆಶ್ರಿತ್ ಅಂತ ಹೇಳಿ. ಹಾಯ್ ಆಶ್ರಿತ್. ಹಾಯ್. ಇವನ್ ಆಗ್ಬೇಕು, ಇವನ್ ಗೊತ್ತಲ್ವಾ ನಿಮ್ಗೆ ಎಲ್ರಿಗೂ. ಅದಕ್ಕೆ ಹಾಯ್ ಹೇಳ. ಹಾಯ್. ಇವತ್ ನಮ್ ಚಿಕ್ಕಮ್ಮ ನನಗೆ ದೀಪಗಳಂದ್ರೆ ತುಂಬಾ ಇಷ್ಟ ಅಂತ ಅವ್ರಿಗೆ ಗೊತ್ತು, ಹಾಗಾಗಿ ಒಂದಷ್ಟು ದೀಪಗಳು ತಂದಿದ್ದಾರೆ. ಏನೇನ್ ತಂದಿದ್ದಾರೆ ನೋಡೋಣ. ಇದನ್ನ ಇಲ್ಲಿ ನೀರಿಟ್ಟಿದ್ರೆ ಅದು ಆನ್ ಆಗುತ್ತಲ್ಲ. ಹೌದಾ? ತುಂಬಾ ತಂದಿದ್ದಲ್ಲ ಕಮಲ. ಏನ್ ಚಿಕ್ಕಮ್ಮ, ಇದ ನೀರಲ್ಲ ಹಾಕಿಟ್ರೆ ನೀರೇ ಕಂಡಕ್ಟರ್ ಕೆಲಸ ಮಾಡುತ್ತೆ. ಅದೇ ಕಂಡಕ್ಟಿವಿಟಿನಲ್ಲಿ ಅದು ತಟ್ಟೆಯಲ್ಲಿ ನೀರಿಟ್ಟರೆ ಅದು. ಹೌದಾ? ಸರಿ ಸರಿ, ಚೆನ್ನಾಗಿದೆ. ಅಂದ್ರೆ ರಾತ್ರಿ ಹೊತ್ತು ಹಚ್ಚಿಟ್ರೆ ಚೆನ್ನಾಗಿ ನಿಮಗೆ ಹಾಕ್ತೇನೆ, ಆಯ್ತಾ? ನೋಡ್ಕೊಂಡು ಈ ತರ ಹಂಟೆ ನೀವ್ ನೋಡಿರ್ತೀರಾ ಅಲ್ವಾ, ಇಲ್ಲಿ ಒಳಗಡೆ ದೀಪ ಹಚ್ಚಬಹುದು. ಅದ್ರ ಬತ್ತಿ ಹಾಕ್ಬಿಟ್ಟು ತುಂಬಾ ಎಣ್ಣೆ ಹಿಡಿಯತ್ತೆ, ಇದು ಗಾಳಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇದು ಚಿಮ್ನಿ. ತುಳಸಿ ಮುಂದೆಲ್ಲ ಹಚ್ಚಕ್ಕೆ ಚೆನ್ನಾಗಿರತ್ತೆ. ತುಳಸಿ ಮುಂದೆ, ಬಾಗ್ಲು ಮುಂದೆ, ಬಾಲ್ಕನಿನಲ್ಲಿ ಚೆನ್ನಾಗಿರತ್ತೆ. ಅದು ಚೆನ್ನಾಗಿದೆ ಹೂವಿಂದು. ಬರೋದ್ರಿ ಕಟ್ಟಡನ ಚೆನ್ನಾಗಿದೆ. ಐದು ಐದು ಬತ್ತಿ ಹಚ್ಚಬಹುದು. ಆಮೆ ತರ ಇದೆ, ಚೆನ್ನಾಗಿದೆ ಚಿಕ್ಕಮ್ಮ. ಇದು ಹತ್ರ ತೋರ್ಸು, ಹತ್ರ ತೋರ್ಸು. ಇದು ನಾರ್ಮಲ್ ಬ್ರೈಟ್. ಇದು ಮೇಲ್ ತೋರ್ಸು. ಚೆನ್ನಾಗಿದೆ, ಚೆನ್ನಾಗಿದೆ ಚಿಕ್ಕಮ್ಮ. ಎಲ್ಲಾನು ಇಷ್ಟ ಆಯ್ತು, ಇದು ತುಂಬಾ ಇಷ್ಟ ಆಯ್ತು. ಮತ್ತೆ ನಮ್ ಚಿಕ್ಕಮ್ಮ ನಂಗೆ ಏನೋ ಸ್ಪೆಷಲ್ ಮಾಡ್ಕೊಂಡ್ ತಂದಿದ್ದಾರೆ, ಆಯ್ತಾ? ತೋರಿಸ್ತೀನಿ ಏನು ಅಂತ. ಇಲ್ಲೋಡಿ ಗಿಣ್ಣು, ನನಗೆ ತುಂಬಾ ಇಷ್ಟ ಗಿಣ್ಣು ಅಂದ್ರೆ. ಇದನ್ನ ಅವರು ಇವಾಗ ಹೆಣ್ಣಿಗೆ ಒಂದು ಮಿಕ್ಸ್ ಬಂದಿದೆಯಂತೆ, ಮಿಲ್ಕ್ ಜುನ್ನು ಪೌಡರ್ ಅಂತ. ಚಿಕ್ಕಮ್ಮ ಇದು ಹೇಗ್ ಮಾಡೋದು? ಇದ್ರಲ್ಲಿ ಹಾಲ್ಗೆ ಹಾಕೊಳ್ಳೋದು. ಹೌದಾ? ಸರಿ, ಈ ತರ ಮಿಕ್ಸ್ ಬಂದಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೆಕ್ಸ್ಟ್ ನಾನೊಂದ್ಸತಿ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅದ್ರ ಜೊತೆಗೆ ಖಾರ ಏನಾದ್ರು ಬೇಕಲ್ವಾ, ಸ್ವೀಟ್. ಹಾಗಾಗಿ ಖಾರ ಸ್ಪೈಸಿಯಾಗಿ ಏನಾದ್ರು ಮಾಡೋಣ ಅಂತ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಅದು ಪನ್ನೀರ್ ಉಪಯೋಗಿಸ್ಕೊಂಡು. ಇದನ್ನ ಪನ್ನೀರ್ ಪಕೋಡ ಅಂತನಾದ್ರು ಕರಿಬಹುದು, ಅಥವಾ ಕ್ರಿಸ್ಪಿ ಪನ್ನೀರ್ ಅಂತನಾದ್ರು ಕರಿಬಹುದು. ನಾನು ಪನ್ನೀರ್ನ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬಹುದು ನೀವು. ನೋಡಿ, ಒಂದು ಕಪ್ಪಲ್ಲಿ ಒಂದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಚುಕರದ ಪುಡಿ ಹಾಕೊಳ್ಳೋಣ. ಪನ್ನೀರ್ ಸಪ್ಪೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅಚ್ಚುಕರದ ಪುಡಿ ಹಾಕೊಂಡ್ರೆ ಸ್ಪೈಸಿ ಅನ್ಸುತ್ತೆ. ಒಂದು ಚಿಟಿಕೆ ಗರಂ ಮಸಾಲೆ, ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಬೇಕಿದ್ದು, ಗಟ್ಟಿಯಾಗಿ ಕಲ್ಸ್ಕೊಳ್ಳೋದು ಬೇಡ, ಸ್ವಲ್ಪ ತೆಳುಗೆ ಇರಬೇಕದು ಬ್ಯಾಟರು. ಇದು ಈಸಿ, ಇದು ರೆಸಿಪಿ ಬೇಗ ಆಗ್ಬಿಡತ್ತೆ. ಯಾರು ಗೆಸ್ಟ್ ಬರ್ತಾರೆ ಅಂದ್ರೆ ನೀವು ಮುಂಚಿತವಾಗಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಕರಿದ್ರು ಚೆನ್ನಾಗಿರತ್ತೆ, ಕ್ರಿಸ್ಪಿಯಾಗಿ ಆಗತ್ತೆ. ನೋಡಿ, ಹಿಂಗಿದ್ರೆ ಸಾಕು, ತುಂಬಾ ಗಟ್ಟಿನೂ ಬೇಡ, ತುಂಬಾ ನೀರ್ ನೀರಾಗೂ ಬೇಡ. ಈಗ ಬ್ಯಾಟರ್ ರೆಡಿ ಇದೆ. ಬ್ಯಾಟರ್ಗೆ ಒಂದೊಂದೇ ಪನ್ನೀರ್ನ ಹಾಕೊಳ್ಳೋದು. ಅದು ಸುತ್ತ ಬ್ಯಾಟರ್ ಕವರ್ ಆಗಿರಬೇಕು, ಪನ್ನೀರ್ ಸುತ್ತ ಬ್ಯಾಟರ್ ಕವರ್ ಆಗಿರಬೇಕು. ಹಾಗೆ ಒಂದು ತಟ್ಟೆಯಲ್ಲಿ ಕಾರ್ನ್ ಫ್ಲೇಕ್ಸ್,
ಕಾರ್ನ್ಫ್ಲೇಕ್ಸ್ನ ಪುಡಿ ಮಾಡಿ ಒಂಚೂರು ಕ್ರಷ್ ಮಾಡಿ ಇಟ್ಕೊಳ್ಳೋದು. ಬ್ಯಾಟರ್ ಅದ್ದಿರೋ ಪನ್ನೀರ್ನ ಈ ಕಾರ್ನ್ಫ್ಲೇಕ್ಸ್ಗೆ ಹೊರಳಿಸೋದು. ಕಾರ್ನ್ಫ್ಲೇಕ್ಸ್ ಕವರ್ ಆಗಬೇಕು ಪನ್ನೀರ್ ಸುತ್ತ. ಹೀಗೆ ಎಲ್ಲ ಪನ್ನೀರು ಬ್ಯಾಟರಿಗೆ ಅದ್ಬಿಟ್ಟು ಕಾರ್ನ್ಫ್ಲೇಕ್ಸಿಗೆ ಹೊರಳಿಸಿ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ ನಾನು. ಈಗ ನೋಡಿ ಒಂದಷ್ಟು ರೆಡಿಯಾಗಿದೆ ಪನ್ನೀರ್, ಅಂದರೆ ಕಾರ್ನ್ಫ್ಲೇಕ್ಸಿಗೆ ಎಲ್ಲ ಅದ್ಕೊಂಡು ರೆಡಿಯಾಗಿದೆ. ಈ ಕಡೆ ಎಣ್ಣೆನೂ ಚೆನ್ನಾಗಿ ಕಾದಿದೆ. ಒಂದೊಂದೇ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್, ಅಂದರೆ ಗೋಲ್ಡನ್ ಯೆಲ್ಲೋ ಕಲರ್ ಬಂದರೆ ಸಾಕು, ನೀವು ತೆಗಿಬೋದು. ತುಂಬ ಇದ್ದು ತುಂಬ ಹೊತ್ತೇನು ತೊಗೊಳ್ಳಲ್ಲ, ಪಟ್ ಪಟ್ ಅಂತ ಆಗೋಗುತ್ತೆ. ಅದನ್ನು ನಾವು ಬ್ಯಾಟರಿಗೆ ಅದ್ಬಿಟ್ಟು ಕಾರ್ನ್ಫ್ಲೇಕ್ಸ್ ತುಂಬದೇ ಒಂದಷ್ಟು ಟೈಮ್ ಹಿಡಿಯುತ್ತೆ ಹೊರತು ಕರಿಯೋದು ಬೇಗ ಆಗೋಗುತ್ತೆ ಇದು. ಮತ್ತು ಕರದ ಮೇಲೂ ಸಾಕಷ್ಟು ಹೊತ್ತು ಇದು ಕ್ರಿಸ್ಪಿ ಆಗಿರುತ್ತೆ. ಆಚೆ ಲೇಯರ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಪನ್ನೀರ್ ಸಿಗುತ್ತೆ. ಸಾಸ್ ಜೊತೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ನೋಡಿ ಕಲರ್ ನೋಡಿ ಇದ್ರದ್ದು. ಈಗಲೇ ನಿಮಗೆಲ್ಲ ತಿನ್ನಬೇಕು ಅನಿಸ್ತಿದೆ ಅಲ್ವಾ? ನೋಡಿ ಮ್ಯಾಕ್ರೋನಿನೂ ರೆಡಿ ಇದೆ. ರೆಡ್ ಕ್ಯಾಪ್ಸಿಕಮ್ ಮತ್ತು ಬೇಬಿ ಕಾರ್ನ್ ಹಾಕಿದ್ದೀನಿ ಅದಕ್ಕೆ. ಕ್ರಿಸ್ಪಿ ಪನ್ನೀರ್ ರೆಡಿಯಾಗಿದೆ ಗಿಣ್ ಜೊತೆ. ಮತ್ತು ಅಶ್ರದ್ಗೆ ಮ್ಯಾಕ್ರೋನಿ ಪಾಸ್ತಾ ಇಷ್ಟ ಅಂತ ಪಾಸ್ತಾ ಮಾಡಿದ್ದೀವಿ. ಈಗ ಹೇಗಿದೆ ಕ್ರಿಸ್ಪಿ ಪನ್ನೀರ್? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇದು ಪಾಸ್ತಾ ಮ್ಯಾಕ್ರೋನಿ ಅದು ಚೆನ್ನಾಗಿದೆಯಾ? ಗಿಣ್ಣು ಹೇಗಿದೆ ಕಂದ ಅಲ್ವಾ? ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಆಯ್ತು, ಅದು ಖಾಲಿ ಮಾಡು, ಮತ್ತೆ ಹಾಕೊಡ್ತೀನಿ ನಿಂಗೆ. ಓಕೆನಾ? ಸಖತ್ತಾಗಿದ್ಯಾ? ಸರಿ ಕೊಡ್ತೀನಿ ತಿನ್ನು. ಹಾಗಾದ್ರೆ ಈಗ ಎರಡು ಬಟ್ಲು ತಿಂದ್ಯಾ? ಸರಿ ಆಯ್ತು, ಊಟ ಮಾಡಿ ಮತ್ತೆ. ಹಾಗಾದ್ರೆ ಅದಾದ್ಮೇಲೆ ಸಾರನ್ನೂ ತಿನ್ಬೇಕು ಇಬ್ರು.